ಹೇಗಿತ್ತು 20 ವರ್ಷದ ಹಿಂದೆ ಊರುಗಳ ಹಳ್ಳಿಗಳಲ್ಲಿ ಹೆಂಗ್ ನಡೀತಿತ್ತು ಅನ್ನೋದನ್ನ ಇವತ್ತು ನಾವು ತೆರೆ ಮೇಲೆ ತೋರ್ಸಕ್ ಟ್ರೈ ಮಾಡಿದೀವಿ, 90% ಟ್ರೈ ಮಾಡಿದೀವಿ. ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದನ್ನ ಸ್ಕ್ರೀನ್ ಅಂತ ಇದ್ದೀನಿ. ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೋಸ್. ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ, ಅವಂದು ದಿನಚರಿಗಳು ಹೇಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಹೇಗಿರುತ್ತೆ ಅಂತನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಕತೆ. ಇದರಲ್ಲಿ ಒಂದಷ್ಟು ನ್ಯಾಯ ಪಂಚಾಯತಿ ಮತ್ತೆ ಹಳ್ಳಿಯಲ್ಲಿ ನಡೆಯುವಂತ ಒಂದು ಎಲೆಕ್ಷನ್ ಇರ್ಬೋದು, ಮತ್ತೆ ಒಬ್ಬ ಕುಡುಕ ಇದ್ರೆ ಯಾವ ತರ ಕ್ವಾಟ್ಲೆ ಕೊಡ್ತಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂತ ಚಿತ್ರ. ಈ ಅರವಿಂದ್ ಅವರು ಶಂಕ ಅವರು ದಸಪ್ಪ ಎಲ್ಲರೂ ರಾಜಕೀಯ ಇರ್ತದೆ ಊರು ಹಳ್ಳಿ ಆ ತರ ಏನಿರ್ಲಿಲ್ಲ. ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣವ್ರನ್ನ ಮಂಡ್ಯ ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವಾಗ ಒಂದ್ ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೇ. ಬಟ್ ಅದ್ರದ್ದು ಏನಿಲ್ಲ, ಇವಾಗ ನೋಡಿದ್ರೆ ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ. ಆಕ್ಚುಲಿ ಆ ತರ ಇಟ್ಕೊಂಡೇ ಪ್ಲಾನ್ ಮಾಡಿದ್ವಿ, ಒಂದು ಕಮ್ಮಿ ಬಜೆಟ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ. ವಿತೌಟ್ ಚಾನ್ಸ್ ಫೈಟ್ ಒಂದು ಮೂವಿ ಮಾಡಕ್ಕೆ ಪ್ರಯತ್ನ ಮಾಡಿದೀನಿ ಅಷ್ಟೇ. ಇದು ಯಾವ ನಿಮ್ಮೂರಿನ ನಡೆದ್ರಗಟ್ಟೆನಾ ಏನು ನಮ್ಮೂರು ಅಂತಲ್ಲ ನಮ್ಮ ಅಕ್ಕಪಕ್ಕ ಊರು. ಎಷ್ಟು ಮರ್ಯಾದೆ ಕೊಟ್ಟು ಎಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದ್ರೆ ನಮ್ಮ ಅನ್ನದಾತರು. ಪ್ರತಿ ಒಂದು ಟೈಮಲ್ಲೂ ನಾನು ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಾ ಸ್ಟಾರ್ಟ್ ಆಯ್ತು ಹೇಡ್ ಶೆಡ್ಯೂಲ್ ಒಂದು ಫಸ್ಟೂ ಮಾಡಿದ್ರು ಈ ಕಡೆನೂ ಹೇಡ್ ಟೈಮಲ್ಲೂ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ ಬರೀ ಊಟದಲ್ಲೂ ಅಷ್ಟೇ ಒಂದು ಕಾಫಿಯಲ್ಲಾಗ್ಲಿ ನೀರಲ್ಲಾಗ್ಲಿ ಪ್ರತಿ ಒಂದನ್ನು ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲು ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದ್ರು ಆಕ್ಚುಲಿ ಪ್ರೊಡ್ಯೂಸರ್ಸ್ ಚನ್ನಪಟ್ಟಣ ಜನ. ಎಷ್ಟೊಂದು ಜನ ಇದ್ರು ಅಂದ್ರೆ ಅದು ಹೇಳಕ್ಕಾಗಲ್ಲ ಬಿಡಿ. ಎಲ್ಲಾರ್ಗು ಮಟನ್ ಚಿಕನ್ ಮೀನು ಫಿಶ್ ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸ್ ಸಹ ಕೊಟ್ಟು ಕಳ್ಸಿದ್ರು ಅಂತ ನಮ್ಮ ಒಳ್ಳೆ ಅನ್ನದಾತ್ರಿಗೆ. ಇನ್ನ 400,000 ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂತವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ಲಿ, ನಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕ್ಲಿ, ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತ್ರಿಗೆ ಜಾಸ್ತಿ ದುಡ್ಡು ಬರ್ಲಿ.